ಕೇಳಿದ್ರೆ ಇಂದು ವಿಶ್ವ ಭೂಮಿಯ ದಿನ, ಅಂದರೆ ಏಪ್ರಿಲ್ 22 ವಿಶ್ವ ಭೂಮಿಯ ದಿನವನ್ನಾಗಿ ಆಚರಿಸಲಾಗ್ತದೆ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಕುವೆಂಪು ವಿಶ್ವವಿದ್ಯಾಲಯದ ಪರಿಸರ ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ನಾರಾಯಣ ಜೆ ಇವರಿದ್ದಾರೆ. ಅವರು ಇಂದು ನಮಗೆ ಭೂಮಿಯ ದಿನ ಯಾಕೆ ಆಚರಿಸ್ತಾರೆ, ಈ ಭೂಮಿಗೆ ಸಂಬಂಧಪಟ್ಟ ಪ್ರತಿಯೊಂದು ಏನೇನು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. 22 ಏಪ್ರಿಲ್ ವಿಶ್ವ ಭೂಮಿಯ ದಿನ ಅಂತ ಏನಕ್ಕೋಸ್ಕರ ಅಂತ ಹೇಳ್ತೀರಿ ಸರ್? ತುಂಬ ಉತ್ತಮವಾದಂಥ ಪ್ರಶ್ನೆ ಇದು. ಸಾಮಾನ್ಯವಾಗಿ ತಾವೆಲ್ಲರೂ ಕೇಳಿದ್ದೀರ, ಬೆಳಗಾಗ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿ, ಎದ್ದೊಂದು ಗಳಿಗೆ ನೆನೆದೆನು. ಒಂದು ಈ ಜನಪದ ಗೀತೆಯಲ್ಲಿ ತಾವೆಲ್ಲರೂ ಭೂಮಿಯ ಬಗ್ಗೆ ಮಹತ್ವವನ್ನು ಸಾರಿದ್ದಾರೆ. ಭೂಮಿ ನಮ್ಮೆಲ್ಲ ಜೀವರಾಶಿಗಳಿಗೆ ಆಶ್ರಯ ಕೊಟ್ಟಂಥ ಮಹಾನ್ ದೇವತೆ ಅಂತೀವಿ, ತಾಯಿ ಅಂತೀವಿ. ಭೂಮಿ ಇಲ್ಲದೆ ಹೋಗಿದರೆ ಯಾವ ಪ್ರಾಣಿಯೂ ಸಹ, ಯಾವ ಸಸ್ಯವೂ ಸಹ ನಾವು ಈ ಭೂಮಿಯಲ್ಲಿ ವಾಸವಾಗ್ತಾ ಇರೋದಕ್ಕೆ ಸಾಧ್ಯವೇ ಇರ್ತಿಲ್ಲ. ಇಂಥ ಭೂಮಿ ಇರೋ ಹಾಗೆ ಎಲ್ಲ ಗ್ರಹಗಳು, ಸುಮಾರು 7-8 ಗ್ರಹಗಳಿದ್ದಾವೆ. ಆದರೂ ಸಹ ಯಾವ ಗ್ರಹಗಳಲ್ಲೂ ಸಹ ಇಂಥ ಒಂದು ವಾತಾವರಣ, ಜೀವಿಗಳು ಜೀವಿಸೋದಕ್ಕಾಗಿ ಬೇಕಾದಂಥ ವಾತಾವರಣ ಯಾವ ಗ್ರಹಗಳಲ್ಲಿ ಕೂಡ ಇನ್ನೂ ಕಂಡು ಬಂದಿಲ್ಲ. ಇಂಥ ಒಂದು ಉತ್ತಮವಾದಂಥ ಜೀವ ಸಂಪತ್ತನ್ನು ನೀಡಿದ ಮಹಾ ತಾಯಿ ಇವತ್ತು ಭೂಮಿ ದಿನ ಆಚರಿಸ್ತಾ ಇರೋದು ನಮಗೆ ತುಂಬ ಸಂತೋಷ, ತುಂಬ ಉತ್ತಮವಾದಂಥ ದಿನ, ಅರ್ಥಪೂರ್ಣವಾದಂಥ ದಿನ. 22 ಏಪ್ರಿಲ್ 1970 ಭೂಮಿ ದಿನವನ್ನು ಮೊದಲ ಬಾರಿಗೆ ಆಚರಿಸಲಾಯಿತು. ಸ್ಯಾನ್ ಫ್ರಾನ್ಸಿಸ್ಕೋದ ಸಮ್ಮೇಳನದಲ್ಲಿ ಶಾಂತಿ ಹೋರಾಟಗಾರ ಜಾನ್ ಮೇಕ್ ಕ್ಯಾನಲ್ ಮಾತೃಭೂಮಿ ಮತ್ತು ಶಾಂತಿಯ ಪರಿಕಲ್ಪನೆಯನ್ನು ಗೌರವಿಸಲು ಒಂದು ದಿನ ಬೇಕೆಂದು ಪ್ರಸ್ತಾಪಿಸಿದರು. ಬಳಿಕ ಮಾರ್ಚ್ 21, 1970 ಉತ್ತರ ಗೋಳಾರ್ಧದಲ್ಲಿ ವಿಶ್ವ ಭೂ ದಿನವನ್ನು ವಸಂತ ದಿನವಾಗಿ ಆಚರಿಸಲು ನಿರ್ಧರಿಸಲಾಯಿತು. ಆ ನಂತರ ಅಮೆರಿಕದ ಸೆನೆಟ್ ಸದಸ್ಯ ಗೆಲಾರ್ಡ್ ನೆಲ್ಸನ್ ಅವರು 22 ಏಪ್ರಿಲ್ 1970 ರಾಷ್ಟ್ರವ್ಯಾಪಿ ಪರಿಸರ ಜ್ಞಾನೋದಯ ದಿನವನ್ನು ಆಚರಿಸಲು ಪ್ರಸ್ತಾವನೆ ಇಟ್ಟಿದ್ದರು. ನಂತರ ಅದನ್ನು ಅರ್ಥ್ ಡೇ ಎಂದು ಮರುನಾಮಕರಣ ಮಾಡಲಾಯಿತು. ಇವತ್ತು ನಾವು ವಿಶ್ವ ಭೂಮಿ ದಿನ ಆಚರಣೆಯ ಸಂದರ್ಭದಲ್ಲಿದ್ದೇವೆ. ಈ ಸಂದರ್ಭ ಯಾಕೆ ಬಂದಿದೆ, ಯಾತಕ್ಕಾಗಿ ಈ ಭೂಮಿ ದಿನಾಚರಣೆಯನ್ನು ಮಾಡಬೇಕು, ಯಾತಕ್ಕಾಗಿ ನಾವು ಭೂಮಿಯನ್ನು, ಭೂಮಿಯ ಪರಿಸರವನ್ನು, ನೈಸರ್ಗಿಕ ಸಂಪತ್ತನ್ನು ಉಳಿಸ್ಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ನಾವು, ಮುಖ್ಯವಾಗಿ ಮನುಷ್ಯರಾದ ನಾವು, ನಿಜವಾಗಲೂ ಅತ್ಯಂತ ಗಂಭೀರವಾಗಿ ಯೋಚನೆ ಮಾಡಿದರೆ ಮಾತ್ರ ಮುಂದೆ ಇದೇ ರೀತಿ ಶಾಂತಿಯುತವಾಗಿ ನಮ್ಮ ಜೀವ ಸಂಪತ್ತು ಈ ಭೂಮಿಯಲ್ಲಿ ಉಳಿಯಬೇಕಾದರೆ, ಈ ಭೂಮಿಯ ಎಲ್ಲ ಸಂಪತ್ತನ್ನು ಹಾಗೆ ಉಳಿಸ್ಕೊಂಡು ಭೂಮಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನೋಡಿಕೊಂಡಾಗ ಮಾತ್ರ ಈ ಭೂಮಿ ಮತ್ತೆ ನಮಗೆ ಆಯಸ್ಸು, ಆರೋಗ್ಯ, ಸಮೃದ್ಧಿ, ಸಂಪತ್ತು ಎಲ್ಲವೂ ಸಹ ಕರುಣಿಸಬಲ್ಲಳು ಅಂಥೇಳಿ ಆ ತಾಯಿಗೆ ನಾವು ನಮಸ್ಕರಿಸಬೇಕಾಗಿದೆ. ಆ ತಾಯಿಯನ್ನು ಮತ್ತೆ ಮತ್ತೆ ನಾವು ಏನು ಇವತ್ತು ತೊಂದರೆಯನ್ನು ಕೊಡ್ತಾ ಇದ್ದೀವಿ ಅದನ್ನು ನಿಲ್ಲಿಸಬೇಕಾಗಿದೆ ಅನ್ನುವ ನಿಟ್ಟಿನಲ್ಲಿ ಈ ಒಂದು ವಿಶ್ವ ಭೂಮಿ ದಿನವನ್ನು ಆಚರಣೆ ಮಾಡೋದು ನಮ್ಮ ಕರ್ತವ್ಯ. ಸಾಕಷ್ಟು ಕೆಲಸಗಳನ್ನು ನಾವು ಮಾಡಬೇಕಾಗಿದೆ ಅನ್ನುವ ನಿಟ್ಟಿನಲ್ಲಿ ಇವತ್ತು ನನಗೆ ತುಂಬ ಸಂತೋಷವಾಗುತ್ತೆ. ವಿಶ್ವ ಭೂ ದಿನ ಆಚರಣೆ ಮಾಡುವ ಈ ಸಂಬಂಧ ವಿಶ್ವದಾದ್ಯಂತ ಈ ಕಾರ್ಯಕ್ರಮಗಳು ನಡೀತಾ ಇದೆ. ಇದು ನಡೀಬೇಕಾಗಿದೆ, ಇದು ನಿಜವಾಗಲೂ ಅರ್ಥಪೂರ್ಣವಾಗಿದೆ. ಜೊತೆಗೆ ಸರ್, ಈ ಒಂದು ಭೂಮಿ ಬಗ್ಗೆ ಮಾತಾಡೋದಾದರೆ ಇಲ್ಲಿ ಜೀವ ಸಂಪತ್ತು ಯಾವ ರೀತಿ ಉಗಮವಾಯಿತು ಅಂತ ಹೇಳಿ? ಭಾಳ ಮುಖ್ಯವಾದಂಥ ಪ್ರಶ್ನೆ. ನೋಡಿ, ಭೂಮಿ ಪ್ರತಿಯೊಬ್ಬ ಮನುಷ್ಯನ ಅಗತ್ಯವನ್ನು ಪೂರೈಸಲು ಸಾಕಷ್ಟು ಸಂಪನ್ಮೂಲವನ್ನು ಒದಗಿಸುತ್ತದೆ. ಆದರೆ ಪ್ರತಿಯೊಬ್ಬ ಮನುಷ್ಯನ ದುರಾಸೆಯನ್ನಲ್ಲ. ಮಹಾತ್ಮ ಗಾಂಧೀಜಿಯವರು ಮಾತಿನಂತೆ, ಮನುಷ್ಯನ ಅತಿ ದುರಾಸೆಯಿಂದಾಗಿ ಪ್ರಕೃತಿ ಇದು ಅಸಮತೋಲನಗೊಂಡಿದೆ. ನಮಗೆ ಎಷ್ಟು ಬೇಕೋ ಎಲ್ಲ ಒಂದು ಸಂಪತ್ತು ಭೂಮಿಯಲ್ಲಿದೆ, ಆದರೆ ಮನುಷ್ಯ ದುರಾಸೆಯಿಂದ ಅತ್ಯಂತ ಈ ಒಂದು ಎಕ್ಸ್ಪ್ಲಾಯಿಟೇಷನ್ ಅಂತ ಹೇಳ್ತೀವಿ, ಈ ದುರಾಸೆಯಿಂದ ನಾವು ನೈಸರ್ಗಿಕ ಸಂಪತ್ತನ್ನು ಹಾಳು ಮಾಡ್ತಾ ಇದೆ. ಇಂದು ಇಡೀ ವಿಶ್ವ ಎದುರಿಸುತ್ತಿರುವ ಅತಿದೊಡ್ಡ ಸಮಸ್ಯೆ ಎಂದರೆ ಪರಿಸರ ಮಾಲಿನ್ಯ. ಕಳೆದ ಒಂದು ಶತಮಾನದ ಅವಧಿಯಲ್ಲಿ ಊಹೆಗೂ ನಿಲುಕದ ಮಟ್ಟಿಗೆ ಮಾನವ ಈ ಪರಿಸರವನ್ನು ಹಾಳುಗೆಡಿದ್ದಾನೆ. ಸುಮಾರು 500 ಕೋಟಿ ವರ್ಷಗಳ ಹಿಂದೆ ಈ ಭೂಮಿ ಹುಟ್ಟಿತು ಎಂದು ವಿಜ್ಞಾನಿಗಳು ಪ್ರಸ್ತಾಪಿಸಿದ್ದಾರೆ. ಆದರೆ ಜೀವ ಜಗತ್ತು ಸರಿಸುಮಾರು 200 ಕೋಟಿ ವರ್ಷಗಳು ಈ ಭೂಮಿಯಲ್ಲಿ ಯಾವ ಜೀವಿಯೂ ಇರಲಿಲ್ಲ. ಕಾರಣ, ಅಂತಹ ಪೂರಕ ವಾತಾವರಣ ಸಹ ಇರಲಿಲ್ಲ.
ಎಂದು ಸಂಶೋಧನೆಗಳ ಮೂಲಕ ಖಚಿತಪಡಿಸಿದ್ದಾರೆ. ಜೀವ ಜಗತ್ತು ಈ ಭೂಮಿಯಲ್ಲಿ ಅಸ್ತಿತ್ವಕ್ಕೆ ಕಾರಣವಾದ ಪೂರಕ ವಾತಾವರಣವೆಂದರೆ ಸಮತೋಲನವಾದ ಉಷ್ಣಾಂಶ, ನೀರು, ಗಾಳಿ, ಖನಿಜ ಸಂಪತ್ತು. ಎಲ್ಲ ಪೂರಕ ವಾತಾವರಣದಿಂದ ಕೋಟ್ಯಾಂತರ ವರ್ಷಗಳಿಂದ ಸೂಕ್ಷ್ಮಾಣುಜೀವಿಗಳಿಂದ ಅತಿ ಬೃಹತ್ ಎತ್ತರದ ಗಾತ್ರದ ಸಸ್ಯ ಮತ್ತು ಜೀವಿಗಳ ವೈವಿಧ್ಯತೆ ನಮ್ಮ ಭೂಮಿಯ ಸೌಂದರ್ಯವನ್ನು ಹೆಚ್ಚಿಸಿ ಮನುಷ್ಯನಿಗೆ ಬೇಕಾಗುವ ಎಲ್ಲ ರೀತಿಯ ಅನುಕೂಲವನ್ನು ಮಾಡಿಟ್ಟು ಜೀವನವನ್ನು ನಡೆಸಲು ಮನುಷ್ಯನಿಗೆ ಅವಕಾಶ ಕೊಟ್ಟ ತಾಯಿಯನ್ನು ಇಂದಿನ ನಾವೆಲ್ಲರೂ ನಮಸ್ಕರಿಸಬೇಕು, ಗೌರವಿಸಬೇಕು. ಜೊತೆಗೆ ಸರ್, ಈ ಒಂದು ಪರಿಸರದ ಬಗ್ಗೆ ಮಾತಾಡೋದಾದರೆ ಈ ಮಾನವ ಮತ್ತು ಪರಿಸರದ ಈ ಸಂಬಂಧ ಈ ಯಾವ ರೀತಿ ಇದೆ ಅಂತ ಹೇಳ್ತೀರಾ ಸರ್? ಈ ಇತ್ತೀಚಿನ ದಿನಗಳಲ್ಲಿ ಭೂಮಿ ಹುಟ್ಟಿದಾಗ ಅದು ಹೇಗೆ ಹುಟ್ಟಿತು ಅಂದರೆ ಸೂರ್ಯನ ಒಂದು ಭಾಗವಾಗಿ ಒಂದು ಕೊಲಿಷನ್ ಆಗಿ ಸಪ್ರೇಟ್ ಆಗಿ ಒಂದು ಅತಿ ವೇಗದಲ್ಲಿ ಗ್ರಾವಿಟೇಷನಲ್ ಪವರ್ ಮುಖಾಂತರ ಅದು ಒಂದು ತುಂಬ ದೂರ ಹೋದಾಗ ಬೆಂಕಿ ಚೆಂಡಾಗಿ ಅಷ್ಟೇ ಇತ್ತು. ಆದರೆ ಬೆಂಕಿ ಚೆಂಡಂತ ಈ ಒಂದು ಗ್ರಹ ಯಾವುದೇ ರೀತಿಯ ಗಾಳಿ, ನೀರು ಮತ್ತು ಉಷ್ಣತೆ ಇರಲಿಲ್ಲ. ತುಂಬ ಉಷ್ಣ, ತುಂಬ ಟೆಂಪರೇಚರ್ ಇತ್ತು. ಆದರೆ ಈಗ ಸಾವಿರಾರು ವರ್ಷಗಳು, ಕೋಟಿ ಶತಕೋಟಿ ವರ್ಷಗಳು ಆದಮೇಲೆ ಸುಮಾರು 3,000 ಕೋಟಿ ವರ್ಷ ಭೂಮಿಯಲ್ಲಿ ತನ್ನ ಬದಲಾವಣೆ ಮಾಡಿಕೊಂಡು ಬೇಕಾದಂಥ ಪರಿಸರವನ್ನು ಕ್ರೋಢೀಕರಿಸಿ ಆ ಪರಿಸರದಲ್ಲಿ ಎಲ್ಲ ಜೀವರಾಶಿಗಳಿಗೆ ಜೀವವನ್ನು ಮುಖ್ಯವಾಗಿ ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ಸ್ ಅಂತೇಳಿ ಸೂಕ್ಷ್ಮಾಣುಜೀವಿಗಳು, ಏಕಕೋಶ ಸೂಕ್ಷ್ಮಾಣುಜೀವಿಗಳಿಗೆ ಉಗಮ ನೀಡಿ ಅದರಿಂದ ಬದಲಾದಂಥ ಇವಲ್ಯೂಷನ್ ಆದಂಥ ಇವತ್ತು ನಮ್ಮ ಭೂಮಿಯಲ್ಲಿ ಅನೇಕ ಜೀವರಾಶಿಗಳು, ಜೀವ ಸಂಪತ್ತು, ಬಯೋಡೈವರ್ಸಿಟಿ ಅಂತೇನು ಹೇಳ್ತೀವಿ, ಇವತ್ತು ನಮ್ಮ ಭೂಮಿ ಮೇಲೆ ತುಂಬ ಅತ್ಯಂತ ಜೀವ ಸಂಪತ್ತು ಕೂಡಿದೆ ಅಂತಂದರೆ ಈ ಭೂಮಿ ಎಷ್ಟು ವರ್ಷ ಬೇಕಾಗಿದೆ ಈ ಒಂದು ಆರೋಗ್ಯಪೂರ್ಣ ವಾತಾವರಣವನ್ನು ನಿರ್ಮಿಸಿಕೊಂಡು ಈ ಭೂಮಿಯಲ್ಲಿ ಜೀವ ಸಂಪತ್ತನ್ನು ಉಗಮ ಮಾಡೋದಕ್ಕೆ ಎಲ್ಲ ರೀತಿಯ ಅನುಕೂಲ ಮಾಡಿಕೊಟ್ಟಿದೆ. ಇಂಥ ಒಂದು ವಾತಾವರಣವನ್ನು ಈಗ ನಾವು ಕಲುಷಿತಗೊಳ್ತಾ ಇದ್ದೇವೆ ಅನ್ನೋದರಲ್ಲಿ ತಪ್ಪೇನಿಲ್ಲ. ಈ ಒಂದು ಭೂ ಸಂರಕ್ಷಣೆಯಲ್ಲಿ ಮಾನವನ ಪಾತ್ರ ಯಾವ ರೀತಿ ಇರಬೇಕು ಅಂತ ಹೇಳ್ತೀವಿ? ಭೂ ಸಂರಕ್ಷಣೆಯಲ್ಲಿ ಮುಖ್ಯವಾಗಿ ನಾವು ಪರಿಸರ ಸಂರಕ್ಷಣೆ ಪ್ರತಿ ಪ್ರಜೆ ಮೂಲಭೂತ ಕರ್ತವ್ಯವೆಂದು ಸಂವಿಧಾನದಲ್ಲಿ ಒಳಗೊಂಡಿದೆ. ಭಾರತದಂಥ ದೇಶದಲ್ಲಿ ಪರಿಸರ ಸಂರಕ್ಷಣೆ ಎನ್ನುವುದು ಯಾವುದೋ ಒಂದು ಸಂಸ್ಥೆಗೆ ಮೀಸಲಾದಂಥ ಕಾರ್ಯವಲ್ಲ. ಈ ಭೂಮಿಯನ್ನು ಹಾಳುಗೆಡುವಲು ಪ್ರತ್ಯಕ್ಷ ಅಥವಾ ಪರೋಕ್ಷ ಕಾರಣವಾಗಿರುವ ಪ್ರತಿ ಮನುಷ್ಯನು ಪರಿಸರದ ಮಹತ್ವವನ್ನು ಅರಿತು ತನ್ನನ್ನು ತಾನು ತಿದ್ದುಕೊಂಡು ಮುನ್ನಡೆಯಲು ಭೂಮಿ ದಿನದಂತಹ ಆಚರಣೆಗಳು ಒಂದು ಮಾರ್ಗ. ನಮ್ಮ ಸುತ್ತಮುತ್ತಲೂ ಭೂಮಿಗೆ ಮಾರಕವಾಗಿರುವ ಅದೆಷ್ಟೋ ಚಟುವಟಿಕೆಗಳು ನಡೆಯುತ್ತವೆ. ಅವುಗಳನ್ನು ತಡೆದು ಅದರಲ್ಲಿ ತೊಡಿಸಿಕೊಂಡವರಲ್ಲಿ ತಿಳುವಳಿಕೆ ಮೂಡಿಸಿದರೆ ಅದು ಕೂಡ ಜವಾಬ್ದಾರಿಯುತ ಪ್ರಜೆಯಾಗಿ ನಾವು ಮಾಡಬಹುದಾದ ಅತ್ಯುತ್ತಮ ಕಾರ್ಯ. ಅಲ್ಲದೆ ಪ್ರಸ್ತುತ ಸಂದರ್ಭದಲ್ಲಿ ಭೂಮಿಗೆ ಮಾರಕವಾಗಿರುವ ಪ್ಲಾಸ್ಟಿಕ್ ಪಿಡುಗನ್ನು ಕಡಿಮೆ ಮಾಡುವ ಮಾರ್ಗಗಳನ್ನು ಕಂಡುಕೊಂಡು ಅದನ್ನು ಪ್ರತಿಯೊಬ್ಬರೂ ಪ್ರತಿನಿತ್ಯ ಅಳವಡಿಸಿಕೊಂಡರೆ ವರ್ಷಪೂರ್ತಿ ವಿಶ್ವಭೂಮಿ ದಿನಾಚರಣೆಯ ಉದ್ದೇಶವನ್ನು ಸಾಕಾರಗೊಳಿಸುವತ್ತ ಹೆಜ್ಜೆ ಹಾಕುವ. ಈ ಒಂದು ಕೈಗಾರಿಕೀಕರಣ ಅಂದರೆ ಹೆಚ್ಚೆಚ್ಚು ಕಾರ್ಖಾನೆಗಳು ಉಗಮವಾಗ್ತಾ ಇದೆ, ಈ ಒಂದು ಸಂದರ್ಭದಲ್ಲಿ ಇದರಿಂದ ಭೂಮಿಯ ಮೇಲಾಗಿರ್ತಕ್ಕಂಥ ಪರಿಣಾಮಗಳು ಏನೇನು ಅಂತ ಹೇಳ್ತೀರಿ? ಭಾಳ ಉಪಯುಕ್ತವಾದಂಥ ಪ್ರಶ್ನೆ. ನಮಗೆ ಕೈಗಾರಿಕೆಗಳು ಬೇಕಾಗಿದೆ. ಸಾಮಾನ್ಯವಾಗಿ ನಗರದಲ್ಲಿ ಸಾಕಷ್ಟು ಕೈಗಾರಿಕೆಗಳು ನಾವು ಕಂಡು ಬರ್ತಾ ಇದ್ದೇವೆ. ಈಗ ಗ್ರಾಮಾಂತರ ಪ್ರದೇಶಗಳು ಕೂಡ ಕೈಗಾರಿಕೆಗಳನ್ನು ಬರ್ತಾ ಇದೆ. ಕೈಗಾರಿಕೆಗಳಿಂದ ವಸ್ತುಗಳು ಉತ್ಪತ್ತಿ ಮಾಡ್ತೇವೆ. ಭಾಳ ಮುಖ್ಯವಾಗಿ ಒಂದು ಉದಾಹರಣೆ ಅಂತ ಹೇಳಬೇಕಂದ್ರೆ ಸಕ್ಕರೆ. ಪ್ರತಿಯೊಬ್ಬರಿಗೂ ಸಕ್ಕರೆ ಬೇಕಾಗಿದೆ. ಅದೇ ರೀತಿ ಪೇಪರ್ ಬೇಕಾಗಿದೆ, ಬಟ್ಟೆ ಬೇಕಾಗಿದೆ. ಹೀಗೆ ಕೈಗಾರಿಕೆಗಳಿಲ್ಲದೆ ಮನುಷ್ಯ ಅಭಿವೃದ್ಧಿ ಸಾಧ್ಯವಿಲ್ಲ ಅಂತೇಳಿ ಇವತ್ತು ಹೆಚ್ಚು ಹೆಚ್ಚು ಕೈಗಾರಿಕೆಗಳು ನಾವು ನಮ್ಮ ಈ ನಗರಗಳಲ್ಲಿ ಕೈಗಾರಿಕೆಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆದರೆ ಕೈಗಾರಿಕೆಗಳು ತಯಾರು ಮಾಡಿದ ವಸ್ತುಗಳ ನಂತರ ಆಗುವ ಪರಿಣಾಮಗಳು ಏನು, ಅದು ಬಹಳ ಮುಖ್ಯ. ಮುಖ್ಯವಾಗಿ ಕೈಗಾರಿಕೆಗಳಿಂದ ಸಾಕಷ್ಟು ವಾಯುಮಾಲಿನ್ಯ ಆಗ್ತಾಯಿದೆ. ಕೈಗಾರಿಕೆಗಳು ಕಾರ್ಬನ್ ಡೈಆಕ್ಸೈಡ್, ನೈಟ್ರಸ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಇಂತಹ ಒಂದು ವಿಷ ಅನಿಲಗಳನ್ನು ವಾತಾವರಣಕ್ಕೆ ಯಥೇಚ್ಛವಾಗಿ ಹರಿದು ಬಿಡ್ತಾ ಅದರ ಜೊತೆಗೆ ಈ ನಗರೀಕರಣದಲ್ಲಿ ಸಾಕಷ್ಟು ನಾವು ಎಲ್ಲ ವಾಹನಗಳಿಂದ ಬರ್ತಕ್ಕಂಥ ಹೊಗೆ, ಹೀಗೆ ಮುಖ್ಯವಾಗಿ ನೀವು ನೋಡಿರ್ಬೋದು ಹೊಲ ಗದ್ದೆಗಳಲ್ಲಿ ಕಟಾವು ಮಾಡಿದ ಮೇಲೆ ಆ ಒಂದು ಏನು ಬಯೋಮಾಸ್ ಅಂತ ಬರುತ್ತೆ ಅದನ್ನೆಲ್ಲ ಬೆಂಕಿ ಹಚ್ಚಿ ಸಾಕಷ್ಟು ಹೊಗೆ ರೂಪದಲ್ಲಿ ನಾವು ಪರಿಸರಕ್ಕೆ ಸಾಕಷ್ಟು ಮಾಲಿನ್ಯ ಮಾಡ್ತಾಯಿದ್ದೀವಿ. ಇದ ಕಾರಣ
ಮಾಲಿನ್ಯದಿಂದ ಆಗತಕ್ಕಂಥ ವಿಷ ಅನಿಲಗಳು ವಾತಾವರಣದಲ್ಲಿ ಸೇರಿ ಅತಿ ಹೆಚ್ಚು ದುಷ್ಪರಿಣಾಮ ಬೀರ್ತಾ ಇದೆ. ಮುಖ್ಯವಾಗಿ ಆರೋಗ್ಯದ ಮೇಲೆ ಶ್ವಾಸಕೋಶಕ್ಕೆ ಸಂಬಂಧ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಕಾರ್ಖಾನೆಗಳಿಂದ ಆಗ್ತಕ್ಕಂಥ ಅನಾನುಕೂಲಗಳು, ಮತ್ತು ಏನು ವೇಸ್ಟ್ ವಾಟರ್ ಅಂತ ನಾವೇನು ಜನರೇಟ್ ಮಾಡ್ತಾ ಇದ್ದೀವಿ, ಪೊಲ್ಯೂಷನ್ ಸಾಕಷ್ಟು ಎಫ್ಲೂಯೆಂಟ್ ಜನರೇಟ್ ಮಾಡಿ ಅದು ನದಿ ನೀರಿಗೆ ಮತ್ತು ನಾವು ಬಿಡ್ತಾ ಇರೋದ್ರಿಂದ ಕಲುಷಿತಗೊಂಡು ನೀರಿನಲ್ಲಿರ್ತಕ್ಕಂಥ ಎಲ್ಲ ಜೀವರಾಶಿಗಳು ಅಲ್ಲಿ ಜೀವ ಮಾಡಲು ಯೋಗ್ಯವಾಗಿ ಇಲ್ಲ. ಆದ ಕಾರಣ ಕಾರ್ಖಾನೆಗಳು ಬೇಕು ಆದರೆ ಯಾವುದೇ ರೀತಿ ಮಾಲಿನ್ಯವಾಗದಂತೆ ನೋಡಿಕೊಳ್ಳುವುದು ಕಾರ್ಖಾನೆಗಳ ಮಾಲೀಕರ ಜವಾಬ್ದಾರಿ, ಮತ್ತು ಸರ್ಕಾರ ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಆ್ಯಕ್ಟ್ಸ್ ಮತ್ತು ರೂಲ್ಸ್ ತಂದರೂ ಸಹ ಇನ್ನೂ ನಮ್ಮ ಕಾರ್ಖಾನೆಗಳಲ್ಲಿರ್ತಕ್ಕಂಥ ವಾಯುಮಾಲಿನ್ಯ ಕಡಿಮೆ ಆಗಿಲ್ಲ, ಮತ್ತು ನೀರಿನ ಎಫ್ಲೂಯೆಂಟ್ ಅಂತ ಏನು ಹೇಳ್ತೀವಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅದರಲ್ಲಿ ವಿಷಕಾರಿಕ ಅನಾರೋಗ್ಯಕರ ವಿಷಯುಕ್ತ ವಸ್ತುಗಳು ಇನ್ನೂ ಜಾಸ್ತಿಯಾಗಿ ನದಿ ನೀರಿಗೆ ಸೇರಿದಾಗ ಅಲ್ಲಿರ್ತಕ್ಕಂಥ ನೀರಿನ ಗುಣಮಟ್ಟ ಯಾವುದೇ ರೀತಿ ಜೀವರಾಶಿಗೆ ಅನುಕೂಲವಾಗದಂತೆ ಮತ್ತು ಅಲ್ಲಿರ್ತಕ್ಕಂಥ ಜೀವರಾಶಿಗಳು ಯೋಗ್ಯವಾಗದಂತೆ ಇವತ್ತು ಆಧುನೀಕರಣ ಕಾರ್ಖಾನೆಗಳ ಮುಖಾಂತರ ಈ ರೀತಿಗೆ ನಾವು ತಂದು ಒಡ್ಡಿದ್ದೇವೆ. ಸೊ ಕಾರಣ ಸರಿಯಾದ ರೀತಿಯಲ್ಲಿ ಸಂಸ್ಕರಣೆ ಮಾಡಿದರೆ ವಾಯುಮಾಲಿನ್ಯವನ್ನು ತಡೆಗಟ್ಟಿದರೆ ಪರಿಸರವನ್ನು ಕಾಪಾಡಬಹುದು, ಪರಿಸರದಲ್ಲಿರ್ತಕ್ಕಂಥ ಎಲ್ಲ ಜೀವರಾಶಿಗಳನ್ನು ಸಹ ಆರೋಗ್ಯಪೂರ್ಣವಾಗಿ ನಾವು ಕಾಪಾಡಿದಂಗಾಗುತ್ತೆ. ಜೊತೆಗೆ ಕೃಷಿ ಮಾಡುವ ಒಂದು ಸಂದರ್ಭದಲ್ಲಿ ರೈತರು ಹೆಚ್ಚು ಹೆಚ್ಚು ಈ ಕೀಟನಾಶಕಗಳ ಬಳಕೆ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರದಲ್ಲಿ ಭೂಮಿಗೆ ಇದರಿಂದ ಆಗ್ತಕ್ಕಂತಹ ತೊಂದರೆಗಳ ಬಗ್ಗೆ ಹೇಳೋದಾದರೆ ಯಾವ ರೀತಿಯಾದ ತೊಂದರೆಗಳನ್ನು ಎದುರಿಸ್ತಾ ಇದೆ ಭೂಮಿ ಅಂತ? ಕೃಷಿ ಇವತ್ತಿನ ದಿವಸ ಗ್ರೀನ್ ರೆವಲ್ಯೂಷನ್ ಅಂತ 1960 ಸ್ಟಾರ್ಟ್ ಆಯಿತು. ಕಾರಣ ಜನಸಂಖ್ಯಾ ಸ್ಫೋಟ ಜಾಸ್ತಿ ಆಗ್ತಾ ಇದೆ. ನಾವು ಏನು ಬೆಳೆ ಬೆಳೀತಿದ್ವಿ ಅದರಲ್ಲಿ ಪ್ರೊಡಕ್ಷನ್ ಕಡಿಮೆ ಆಗ್ತಿತ್ತು. ಆದ ಕಾರಣ ಡಾಕ್ಟರ್ ಸ್ವಾಮಿನಾಥನ್ ಅವರು ಗ್ರೀನ್ ರೆವಲ್ಯೂಷನ್ ಒಂದು ಕಾನ್ಸೆಪ್ಟ್ ತಂದು ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡಬೇಕು ಅಂತೇಳಿ ಎಲ್ಲ ರೀತಿಯ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಸಂಬಂಧಪಟ್ಟ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಬಹಳ ಮುಖ್ಯವಾಗಿ ನಾವು ಏನು ಹಿಂದೆ ಉಪಯೋಗಿಸ್ತಿದ್ದಕ್ಕಂಥ ಕೊಟ್ಟಿಗೆ ಗೊಬ್ಬರ ಮತ್ತು ಎಲೆ ತೆರುಗು ಗೊಬ್ಬರವನ್ನು ನಾವು ಸ್ಟಾಪ್ ಮಾಡಿ ಸಡನ್ನಾಗಿ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಆಗ್ತಕ್ಕಂಥ ಕೆಮಿಕಲ್ ಗೊಬ್ಬರಗಳನ್ನು ಉಪಯೋಗಿಸೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈ ಗೊಬ್ಬರಗಳು ನಾವು ಯಥೇಚ್ಛವಾಗಿ ಉಪಯೋಗಿಸಿ ಮಣ್ಣಿಗೆ ಬೇಕಾದಂಥ ಫಲವತ್ತತೆಯನ್ನು ಕಡಿಮೆ ಮಾಡಿದ್ದೇವೆ. ಕಾರಣ ಈ ಗೊಬ್ಬರಗಳಿಂದ ಆಮ್ಲೀಯತೆ ಜಾಸ್ತಿ ಆಗಿದೆ, ಮಣ್ಣಿನ ಗುಣಮಟ್ಟ ಕಡಿಮೆ ಆಗಿದೆ, ಮಣ್ಣಿನಲ್ಲಿರ್ತಕ್ಕಂಥ ಜೀವರಾಶಿಗಳು ಅಲ್ಲಿ ಮತ್ತೊಮ್ಮೆ ಜೀವಿಗಳಿಂದ ಆಗ್ತಕ್ಕಂಥ ವಿಘಟನೆ ಶಕ್ತಿ ಕಡಿಮೆ ಆಗಿ ಭೂಮಿಯಲ್ಲಿ ತನ್ನ ನೈಸರ್ಗಿಕವಾಗಿ ಏನು ಕಾಂಪೋಸ್ಟ್ ಅಂತ ತಯಾರು ಮಾಡುವ ಒಂದು ಶಕ್ತಿ ಕುಂದಿ ಹೋಗಿದೆ. ಕಾರಣ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ರಾಸಾಯನಿಕ ವ್ಯತ್ಯಾಸಗಳಾಗಿ ಇವತ್ತು ಕೆಮಿಕಲ್ ರಾಸಾಯನಿಕ ಗೊಬ್ಬರ ಇಲ್ಲದೆ ಕೃಷಿ ಮಾಡಲಿಕ್ಕೆ ಆಗೋದೇ ಇಲ್ಲ ಅನ್ನೋ ಹೇಳೋ ಮಟ್ಟಕ್ಕೆ ನಮ್ಮ ಕೃಷಿಕರೇ ಇವತ್ತು ಹೇಳ್ತಾ ಇದ್ದಾರೆ. ಆದರೂ ಸಹ ನಾನು ತುಂಬ ಸಂತೋಷದಿಂದ ಹೇಳ್ತಾ ಇದ್ದೀನಿ, ನಮ್ಮ ಶಿವಮೊಗ್ಗ ಸುತ್ತಮುತ್ತ ಈ ತೀರ್ಥಹಳ್ಳಿ ಶಿವಮೊಗ್ಗ ಸುಮಾರು ರೈತರು ಸಾವಯವ ಕೃಷಿಯನ್ನು ಅಳವಡಿಸ್ಕೊಂಡು ಸಾವಯವ ಕೃಷಿಗೆ ಬೇಕಾದಂಥ ಕೊಟ್ಟಿಗೆ ಗೊಬ್ಬರ, ಎಲೆ ತೆರುಗು ಗೊಬ್ಬರ ಮತ್ತು ಏನು ಕಟಾವು ಮಾಡಿ ಬೆಳೆದಿರ್ತಕ್ಕಂಥ ಬಯೋಮಾಸ್ ಅಂತ ಹೇಳ್ತೀವಿ ಅದನ್ನು ಗೊಬ್ಬರ ಮಾಡಿ ಮಣ್ಣಿಗೆ ಸೇರಿಸಿದಾಗ ಅದು ಅತ್ಯಂತ ಉಪಯುಕ್ತವಾದಂಥ ಮಣ್ಣಿನ ಫಲವತ್ತತೆ ಹೆಚ್ಚಾಗಿ ಮಣ್ಣಿನ ಗುಣಮಟ್ಟ ಸುಧಾರಿಸಿ ಅದರಿಂದ ಒಳ್ಳೆಯ ಆಹಾರ ಗುಣಮಟ್ಟವೂ ಸಹ ಇವತ್ತು ನಮಗೆ ಸಿಗ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ರಾಸಾಯನಿಕ ಕೃಷಿ ಮುಖ್ಯವಾಗಿ ಅದರ ಜೊತೆಗೆ ನಾವು ತಾವು ಹೇಳ್ದ ಹಾಗೆ ರಾಸಾಯನಿಕ ಗೊಬ್ಬರಗಳ ಜೊತೆ ಜೊತೆಗೆ ಕೀಟನಾಶಕಗಳನ್ನು ಜಾಸ್ತಿ ಬಳಸ್ತಾ ಇದೆ. ಇವತ್ತು ಕೀಟನಾಶಕಗಳು ಇಲ್ಲದೆ ಯಾವುದೇ ಬೆಳೆ ನಾವು ಬೆಳೀತಾ ಇಲ್ಲ. ಅದು ಕಾರಣ ತಮಗೆ ಗೊತ್ತೇ ಇದೆ, ಪ್ರೊಡಕ್ಷನ್ ಜಾಸ್ತಿ ಆಗಬೇಕು, ಕ್ವಾಲಿಟಿ ಚೆನ್ನಾಗಬೇಕು ಅಂಥೇಳಿ. ಆದರೆ ಪ್ರೊಡಕ್ಷನ್ ಒಂದು ಸಾರಿ ಬರ್ಬೋದು, ಎರಡು ಸಾರಿ ಬರ್ಬೋದು, ಆದರೆ ಅದನ್ನು ಆಗತಕ್ಕಂಥ ದುಷ್ಪರಿಣಾಮಗಳು ತುಂಬ ಅನಾನುಕೂಲಗಳಾಗ್ತಾ ಇದೆ. ಮುಖ್ಯವಾಗಿ ಭೂಮಿ ಫಲವತ್ತತೆ ಕಡಿಮೆ ಆಗ್ತಿದೆ, ಭೂಮಿಯಲ್ಲಿ ಎಲ್ಲ ರಾಸಾಯನಿಕಗಳ ಕೀಟನಾಶಕಗಳ ಪ್ರಮಾಣ ಹೆಚ್ಚಾಗ್ತಾ ಇದೆ. ಈ ಪ್ರಮಾಣದಿಂದ ನಮಗೆ ನಾವೇನು ಆಹಾರ ವಸ್ತುಗಳನ್ನು ತರಕಾರಿ ಹಣ್ಣು ಹಂಪಲು ನಾವು ಬೆಳೀತಾ ಇದ್ದೀವಿ, ಇದರ ಮುಖಾಂತರ ನಮ್ಮ ಆರೋಗ್ಯಕ್ಕೂ ಸಹ ಕೀಟನಾಶಕ ಪ್ರಮಾಣ ಹೆಚ್ಚಾಗಿದೆ. ಭಾಳ ಮುಖ್ಯವಾಗಿ
ತಾಯಿ ಹಾಲಲ್ಲೂ ಕೂಡ ಕೀಟನಾಶಕ ಸ್ವಲ್ಪ ಪ್ರಮಾಣದಲ್ಲಿ ಇದೆ ಅಂತ ಇವತ್ತೂ ಸಹ ಕೃಷಿ ವಿಜ್ಞಾನಿಗಳು ದೃಢಪಡಿಸಿದ್ದಾರೆ. ಇದರಿಂದ ನಾವು ಒಂದೇ ಸಾರಿ ಪ್ರೊಡಕ್ಷನ್ ಕ್ವಾಲಿಟಿ ಅಂತ ನಾವು ರಾಸಾಯನಿಕ ಮತ್ತು ಕೀಟನಾಶಕಗಳನ್ನು ಮೊರೆ ಹೋಗದೆ ನಾವು ನಮ್ಮ ಹಿಂದಿನ ಪಾರಂಪರಿಕ ಕೃಷಿಯನ್ನು ಅವಲಂಬಿಸಿ ಇವತ್ತು ಎಷ್ಟೋ ಜನ ಅದನ್ನು ಹಿಂದಿನ ಪಾರಂಪರಿಕ ಕೃಷಿಯಿಂದ ಉತ್ತಮವಾದಂಥ ಪ್ರೊಡಕ್ಷನ್ ಆಗಿದೆ, ಬೆಳೆ ಬಂದಿದೆ, ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ ಅಂಥವರು ನಮ್ಮ ಮುಂದೆ ಇದ್ದಾರೆ. ಅಂಥವ್ರನ್ನ ನಾವು ನಿಜವಾಗಲೂ ಫಾಲೋ ಮಾಡಿದ್ರೆ ನಮ್ಮ ಕೃಷಿ ನೆಲ ಭೂಮಿ ಸಮೃದ್ಧಿಯಾಗಿ ನಾವು ಮಾಡ್ಬೋದು, ಮತ್ತು ನೀರಿನ ಮಾಲಿನ್ಯವನ್ನು ಜಲಮಾಲಿನ್ಯವನ್ನು ಕಡಿಮೆ ಮಾಡ್ಬೋದು, ಪರಿಸರ ಮಾಲಿನ್ಯವನ್ನು ಕಡಿಮೆ ಮಾಡ್ಬೋದು, ಆರೋಗ್ಯವನ್ನು ಕೂಡ ಸುಧಾರಿಸ್ಬೋದು. ಈ ನಿಟ್ಟಿನಲ್ಲಿ ಮುಖ್ಯವಾಗಿ ಕೃಷಿಯಲ್ಲಿ ನಾವು ಸುಧಾರಣೆ ಮಾಡುವುದು ಬಹಳಷ್ಟಿದೆ. ಅದು ಈಗ ಇತ್ತೀಚಿನ ದಿನಗಳಲ್ಲಿ ನಿಜವಾಗಲೂ ಬದಲಾಗ್ತಿದೆ, ಬದಲಾಗೋದಕ್ಕೆ ಎಲ್ಲನೂ ಪ್ರಯತ್ನ ಪಡ್ತಿದ್ದಾರಂತ ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಇರೋದೊಂದೇ ಭೂಮಿ, ಈ ಭೂಮಿಯ ತಾಪಮಾನ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ, ಇದಕ್ಕೆ ಕಾರಣಗಳೇನಂತೀರಾ ಮತ್ತು ಅದನ್ನು ಕಡಿಮೆ ಮಾಡಲಿಕ್ಕೆ ಏನು ಮಾಡ್ಬೋದು ಅಂತ ಹೇಳ್ತೀರಿ ಸರ್? ತಾಪಮಾನ ಜಾಸ್ತಿ ಆಗುತ್ತಾ ಇರೋದು ತಮ್ಮೆಲ್ರಿಗೂ ಇವಾಗ ಮನವರಿಕೆ ಆಗ್ತಾಯಿದೆ. ಈಗ 40 ಡಿಗ್ರಿಗೆ ಏರ್ತಾ ಇದೆ. ಯಾರೂ ಸಹ ಈ ಬೇಸಿಗೆಯಲ್ಲಿ ಫ್ಯಾನ್ ಇಲ್ಲದೆ ಮತ್ತು ಕೂಲರ್ಸ್ ಏರ್ ಕೂಲರ್ಸ್ ಇಲ್ಲದೆ ಮತ್ತು ಎಸಿ ಇಲ್ಲದೆ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಮಟ್ಟಿಗೆ ಬಂದಿದ್ದೆ. ಇದು ಕಾರಣ ಏನು ತಮ್ಮೆಲ್ರಿಗೂ ಈಗ ಮನವರಿಕೆ ಆಗ್ತಾಯಿದೆ? ಬಹಳ ಮುಖ್ಯವಾಗಿ ವಾಯುಮಾಲಿನ್ಯ ನಾವು ಜಾಸ್ತಿ ಮಾಡ್ತಾಯಿದ್ದೀವಿ. ಪರಿಸರದಲ್ಲಿ ವಾಯುಮಾಲಿನ್ಯದಿಂದ ಆಗತಕ್ಕಂಥ ಏರುಪೇರಿಂದ ನಮ್ಮ ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಆಗಿದೆ. ಕಾರ್ಖಾನೆಗಳು ಇಲ್ಲದೇ ಇರ್ತಕ್ಕಂಥ ಕಾಲದಲ್ಲಿ ಎಷ್ಟು ಉಷ್ಣಾಂಶ ಇತ್ತು, ಈಗ ಕಾರ್ಖಾನೆಗಳು ಬೆಳೆದಾದಮೇಲೆ ಅತಿ ಹೆಚ್ಚು ಉಷ್ಣಾಂಶ ಜಾಸ್ತಿ ಆಗ್ತಾಯಿದೆ. ಇದಕ್ಕೆ ಕಾರಣ ವಾಯುಮಾಲಿನ್ಯ, ನಮ್ಮ ಮನುಷ್ಯನ ಚಟುವಟಿಕೆಗಳು, ಯಥೇಚ್ಛವಾಗಿ ನಾವು ವಾತಾವರಣದಲ್ಲಿ ಮಾಲಿನ್ಯಕಾರಕ ವಸ್ತುಗಳನ್ನು ವಿಷ ಅನಿಲಗಳನ್ನು ತುಂಬ್ತಾ ಇರೋದ್ರಿಂದ, ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಜಾಸ್ತಿ ಆಗ್ತಾ ಇರೋದ್ರಿಂದ ಭೂಮಿಯಲ್ಲಿರ್ತಕ್ಕಂಥ ಶಾಖ ಅಬ್ಸಾರ್ಬ್ ಮಾಡಿ ಮತ್ತೆ ಭೂಮಿಗೆ ಕಳಿಸ್ತಾ ಇರೋದ್ರಿಂದ ಹೆಚ್ಚು ಉಷ್ಣಾಂಶ ಜಾಸ್ತಿ ಆಗ್ತಿದೆ. ಇದರಿಂದ ಸಾಕಷ್ಟು ಪರಿಣಾಮಗಳು ಬೀರುತ್ತೆ ಅನ್ನುವ ಸಂಶೋಧನೆಗಳಿಂದ ದೃಢಪಟ್ಟಿದೆ. ಇನ್ನು ಮುಂದೆ ಇದನ್ನು ಕಡಿಮೆ ಮಾಡದೆ ಹೋಗಿದ್ರೆ ಇನ್ನಷ್ಟು ದುಷ್ಪರಿಣಾಮ ನಾವು ಎದುರಿಸಬೇಕಾಗುತ್ತೆ. ಯಾವ ಪ್ರಾಣಿಯೂ ಸಹ ಈ ಭೂಮಿಯಲ್ಲಿ ಬದುಕಲು ಸಾಧ್ಯವಿಲ್ಲ ಅನ್ನೋಷ್ಟರ ಮಟ್ಟಿಗೆ, ಯಾಕಂದರೆ ಉಷ್ಣಾಂಶ 1 ಡಿಗ್ರಿ ಜಾಸ್ತಿ ಆದರೆ ಸಾಕು, ಸಾಕಷ್ಟು ಏರುಪೇರಿಂದ ಯಾವ ಪ್ರಾಣಿಯೂ ಸಹ ಅದು ತಡೆಯಲಾರದೆ ಸಾವನ್ನಪ್ಪುವ ಪ್ರಶಂಸೆ ಬರಬಹುದು. ಇಂಥ ಒಂದು ತೊಂದರೆಗೆ ನಾವು ಸಿಗಾಕೊಳ್ಳದೆ ನಮ್ಮ ಭೂಮಿಯನ್ನು ಸಂರಕ್ಷಿಸೋದು ನಮ್ಮ ಕರ್ತವ್ಯ. ಜೊತೆಗೆ ಇತ್ತೀಚಿನ ದಿನದಲ್ಲಿ ನೀರಿನ ಹಾಹಾಕಾರ ಜಾಸ್ತಿ ಆಗ್ತಾ ಇದೆ ಸರ್, ಈ ಒಂದು ಕಾರಣದಿಂದ ಎಲ್ಲಂದರಲ್ಲಿ ಬೋರ್ವೆಲ್ಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಇದೆ. ಈ ಒಂದು ಪರಿಣಾಮ ಭೂಮಿ ಮೇಲೆ ಯಾವ ರೀತಿ ಬೀರ್ತಾ ಇದೆ, ಅದರ ಸಂರಕ್ಷಣೆ ಅಂದರೆ ಇದ್ರ ಕಾಪಾಡುವ ನಿಟ್ಟಿನಲ್ಲಿ ಯಾವ್ಯಾವ ಕ್ರಮಗಳನ್ನು ತಗೋಬೇಕು ಅಂತ ಹೇಳ್ತೀರಿ ಸರ್? ಭಾಳ ಮುಖ್ಯವಾಗಿ ಇವತ್ತಿನ ಸಮಸ್ಯೆ, ಈ ಸಮಸ್ಯೆ ತಮಗೆಲ್ರಿಗೂ ಗೊತ್ತಿದೆ, ನಗರಗಳಲ್ಲಿ ಗ್ರಾಮಗಳಲ್ಲೂ ಸಹ ನೀರಿನ ಅಭಾವ ಜಾಸ್ತಿ ಆಗಿದೆ, ನೀರಿನ ಕೊರತೆ ಜಾಸ್ತಿ ಆಗಿದೆ, ನೀರೇ ಇಲ್ಲದಂತಾಗಿದೆ. ನಾವೊಂದು ಕೊಳವೆ ಬಾವಿ ಹೇಗೆ ಹೋದರೆ ಜೀರೋ ಅಂತಂದರೆ ನೀರೇ ಇಲ್ಲ, ಫೇಲ್ಯೂರ್ ಆಗಿದೆ. ಇವತ್ತು ಎಷ್ಟೋ ಕೃಷಿಕರು ಹೊಸ ಹೊಸ ಬೋರ್ವೆಲ್ ತೋಡಿದ್ರೂ ಸಹ ಅಲ್ಲಿ ನೀರು ಇಲ್ಲದೆ ಆಗಿದೆ. ಕಾರಣ ಏನಾಗಿದೆ ಅಂದರೆ ನಮ್ಮ ಕೃಷಿ ಪದ್ಧತಿ, ಸಾಕಷ್ಟು ನಾವು ಬೆಳೆಗಳು ಇವತ್ತು ಅಡಿಕೆ ಮತ್ತು ಭತ್ತ ಮತ್ತು ಕಬ್ಬು ಎಲ್ಲವಕ್ಕೂ ನೀರು ಬಹಳ ಮುಖ್ಯ. ಆದರೆ ನಾವು ಎಷ್ಟು ನೀರು ಬೇಕೋ ಅಷ್ಟನ್ನು ನಾವು ಪೂರೈಸ್ತಾ ಇಲ್ಲ. ಸಾಕಷ್ಟು ಬೋರ್ವೆಲ್ಗಳು ನಮಗೆ ಇವತ್ತು ಡಿಮ್ಯಾಂಡ್ ಜಾಸ್ತಿ ಆಗಿದೆ, ವಾಟರ್ ಡಿಮ್ಯಾಂಡ್ ಅಂತೀವಿ, ಪ್ರೊಡಕ್ಷನ್ ಜಾಸ್ತಿ ಆಗಿದೆ, ಅದಕ್ಕೆ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗಿದೆ. ಇವತ್ತೇನು ಭೂಮಿ ಮೇಲಿರ್ತಕ್ಕಂಥ ಕೆರೆ ಕುಂಟೆ ಮತ್ತು ನದಿ ಇಲ್ಲಿರ್ತಕ್ಕಂಥ ಮುಖ್ಯವಾದಂಥ ಈ ಸಮೃದ್ಧಿಯಾಗಿರ್ತಕ್ಕಂಥ ನೀರನ್ನು ಯಥೇಚ್ಛವಾಗಿ ಬಳಸಿ ಮತ್ತೆ ಈ ನಾವು ಇದಕ್ಕೆ ಹೋಗ್ತಾ ಇದ್ದೀವಿ, ಏನು ಗ್ರೌಂಡ್ ವಾಟರನ್ನು ಬಳಸೋದಕ್ಕೆ ಹೋಗ್ತಾ ಇದ್ದೀವಿ, ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದೀವಿ. ಆದ ಕಾರಣ ಸರ್ಫೇಸ್ ವಾಟರು ಬಹಳ ಬೇಗ ಕಡಿಮೆ ಆಗ್ತಿದೆ. ಮುಖ್ಯವಾಗಿ ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ನೀರು ಕೂಡ ಇವಾಪರೇಷನ್ ಜಾಸ್ತಿ ಆಗ್ತಿದೆ. ಯಥೇಚ್ಛವಾಗಿ ಬಳಸ್ತಾ ಇದ್ದೀವಿ. ಯಥೇಚ್ಛವಾಗಿ ಬಳಸೋದಕ್ಕೆ ಬದಲು ನಾವು ನಮಗೆ ಎಷ್ಟು ಬೇಕೋ ಅಷ್ಟು ಬದಲಿಸ್ತಾ ಇಲ್ಲ, ನಾವು ವೇಸ್ಟ್ ಮಾಡ್ತಾ ಇದ್ದೀವಿ. ಸೊ ಆದ ಕಾರಣ ನೀರು ಅಂಡರ್ಗ್ರೌಂಡ್ ವಾಟರು ಕಡಿಮೆ ಆಗಿದೆ, ಸರ್ಫೇಸ್ ವಾಟರು ಕಡಿಮೆ ಆಗಿದೆ.
ಆದ ಕಾರಣ ಇವತ್ತು ನೀರಿನ ಅಭಾವ ಮಿತಿ ಮೀರ್ತಾ ಇದೆ. ಮಳೆ ಬಂದರೆ ಮಾತ್ರ ನೀರು, ಆದರೆ ಮಳೆ ಬಂದರೆ ಬಂದ ನೀರನ್ನು ಶೇಖರಣೆ ಮಾಡುವ ಸ್ಥಿತಿಯಲ್ಲಿ ಕೆರೆಗಳು ಇಲ್ಲ. ಕೆರೆಗಳು ಕೂಡ ಶೇಖರಣೆ ಮಾಡೋದಕ್ಕೆ ಬೇಕಾದಂಥ ಜಾಗ ಒತ್ತುವರಿ ಮಾಡಿ ಎಲ್ಲ ಕೆರೆಗಳು ನಾಶವಾಗ್ತಾಯಿದ್ದಾವೆ. ಒತ್ತುವರಿ ಬಹಳ ಮುಖ್ಯವಾಗಿ ಇವತ್ತು ಕೆರೆಗಳೇ ಇಲ್ಲದಂತಾಗಿದೆ, ಜೌಗು ಪ್ರದೇಶವಾಗಿ ಕನ್ವರ್ಟ್ ಆಗಿದೆ, ಹೂಳು ತುಂಬಿದೆ ಜಾಸ್ತಿ, ನೀರು ಉಳಿತಾ ಇಲ್ಲ. ಇಂಥ ಒಂದು ಪರಿಣಾಮಗಳಿಂದ ನಮ್ಮ ಕೆರೆ ಕುಂಟೆ ನದಿ ಸರೋವರಗಳಲ್ಲಿ ನೀರಿನ ಶೇಖರಣೆ ಕಡಿಮೆ ಆಗಿ ಮತ್ತು ನೀರಿಗೆ ನಾವು ಬಿಡ್ತಕ್ಕಂಥ ಈ ಹಾಕುವ ಕಸಕಡ್ಡಿ ಮತ್ತು ಕೊಳಚೆ ನೀರಿನ ಪ್ರಭಾವದಿಂದ ಮಲಿನವಾಗ್ತಾ ಇದೆ. ಸೊ ಹೀಗೆ ಸಾಕಷ್ಟು ನೀರಿದ್ದರೂ ಸಹ ನೀರು ನಾವು ಉಪಯೋಗಿಸೋದಕ್ಕೆ ಯೋಗ್ಯತೆ ಇಲ್ಲದೇ ಆಗಿದೆ. ಹೀಗಾಗಿ ನೀರಿನ ಅಭಾವ ನಾವು ಇವತ್ತು ಕಾಣ್ತಾ ಇದ್ದೀವಿ. ಅದು ಇನ್ನಷ್ಟು ಹೆಚ್ಚಾಗತ್ತೆ ಅನ್ನೋ ಸಾಧ್ಯತೆಗಳು ಕೂಡ ಇದೆ. ಸೊ ಕಾರಣ ಇದನ್ನು ನಾವು ತಡೆಗಟ್ಟುವ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗಿದೆ. ನಾವೊಂದು ಕಡೆ ನೋಡಿದ್ವಿ ಈ ಭೂಮಿಯ ಜ್ವರಕ್ಕೆ ಹಸಿರು ಔಷಧಿಯೇ ಒಂದು ಪರಿಹಾರ ಅಂತ. ಹೌದೌದು. ಆ ಒಂದು ಪರಿಹಾರನ ತಾವು ಯಾವ ರೀತಿ ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಭೂಮಿಯ ಜ್ವರಕ್ಕೆ ಈ ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಳ್ಳುವ ಒಂದು ಅವಕಾಶ ಇರೋದೇ ನಮ್ಮ ಗ್ರೀನ್ ಪ್ಲ್ಯಾಂಟ್ಸ್, ಕಾಡುಗಳು. ನಾವು ಕಾಡನ್ನು ಸಂರಕ್ಷಣೆ ಮಾಡ್ತಾಯಿದ್ರೆ ಮತ್ತು ಗಿಡ ನೆಟ್ಟರೆ, ಗ್ರೀನರಿ ಜಾಸ್ತಿ ಆದರೆ, ಪಾರ್ಕಿಂಗ್ ಎಲ್ಲ ಆಗ್ಬೋದು, ಈವನ್ ಅರ್ಬನ್ ಏರಿಯಾದಲ್ಲಾಗಿರ್ಬೋದು, ಎಲ್ಲೇ ಆಗಲಿ ಗ್ರೀನ್ ಎನ್ವಿರಾನ್ಮೆಂಟ್, ಗ್ರೀನ್ ಪ್ಯಾಚಸ್ ಜಾಸ್ತಿ ಆದರೆ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ತನ್ನಷ್ಟಾನೆ ಹೀರಿಕೊಂಡು ಅಬ್ಸಾರ್ಬ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಆಗುತ್ತೆ, ಉಷ್ಣತೆಯೂ ಕಡಿಮೆ ಆಗುತ್ತೆ. ಅದಕ್ಕೆ ನಾವು ಎಲ್ಲಿ ಮರ ಇರುತ್ತೋ ಅಲ್ಲಿ ಹೋಗಿ ನಿಂತ್ಕೊಳ್ತೀವಿ. ಒಂದು ಮನೆ ಹತ್ರ ಒಂದು ಮರ ಇದ್ದರೆ ಅಲ್ಲಿ ಉಷ್ಣಾಂಶ ಕಡಿಮೆ ಇರುತ್ತೆ, ಒಂದು ಉತ್ತಮವಾದಂಥ ಗಾಳಿ ಸಿಗುತ್ತೆ. ಸೊ ಆದ್ದರಿಂದ ಹೆಚ್ಚು ಹೆಚ್ಚು ನಾವು ಗಿಡಗಳನ್ನು ಬೆಳೆಸಬೇಕು. ತಮಗೆಲ್ಲ ಗೊತ್ತಿದೆ ಸಾಲು ಮರದ ತಿಮ್ಮಕ್ಕ ಅವ್ರ ಬಗ್ಗೆ. ಸೊ ಇಂಥವರು ಎಂಥ ಒಳ್ಳೆ ಕಾರ್ಬನ್ ಕ್ರೆಡಿಟ್ ಅಂತ ಹೇಳ್ತೀವಿ, ಎಷ್ಟು ಕಾರ್ಬನ್ ಡೈಆಕ್ಸೈಡನ್ನು ಅವರು ಈ ವಾತಾವರಣದಲ್ಲಿದ್ದನ್ನು ಆ ಗಿಡಗಳಲ್ಲಿ ದೊಡ್ಡ ದೊಡ್ಡ ಮರಗಳಲ್ಲಿ ಇವತ್ತು ತಡೆದು ನಿಲ್ಲಿಸಿದ್ದಾರೆ. ಇದು ಮುಖ್ಯವಾದಂಥ ಕೆಲಸ ಆಗಬೇಕು. ಇಂಥ ಕೆಲಸ ಆದರೆ ಮಾತ್ರ ಈ ಉಷ್ಣತೆ ಕಡಿಮೆ ಆಗುತ್ತೆ. ನಿಜವಾಗಲೂ ಮತ್ತೆ ನಾವು ಹಿಂದಿನ ಭೂಮಿ ಉಷ್ಣತೆ ಸಮತೋಲನವಾದ ಉಷ್ಣತೆಯನ್ನು ಕಾಪಾಡ್ಕೊಳ್ಳೋದಕ್ಕೆ ಇದು ಬಹಳ ಪೂರಕವಾಗುತ್ತೆ. ಅಂದರೆ ಅರಣ್ಯೀಕರಣ ಹೆಚ್ಚಾದಷ್ಟು ಭೂಮಿಗೆ ಒಳ್ಳೆಯ ಆಗುತ್ತೆ. ಆಗುತ್ತೆ, ಅರಣ್ಯೀಕರಣ ಆಗಲೇಬೇಕು. ಸರ್, ಈ ಬಾರಿಯ ಘೋಷವಾಕ್ಯದ ಬಗ್ಗೆ ಹೇಳೋದಾದರೆ. ಈ ಬಾರಿಯ ಘೋಷವಾಕ್ಯ ತಮ್ಮೆಲ್ಲರಿಗೂ ಗೊತ್ತಿದೆ, ಪ್ಲಾಸ್ಟಿಕ್ ಎಷ್ಟು ಅಪಾಯಕಾರಿ ಅಂತೇಳಿ. ಇವತ್ತು ಪ್ರತಿ ದಿವಸ ಪ್ರತಿನಿತ್ಯ ನಾವು ಪ್ಲಾಸ್ಟಿಕ್ ಬಳಸದೆ ಯಾವುದೂ ಸಹ ನಮ್ಮ ದಿನನಿತ್ಯ ಕೆಲಸಗಳು ನಡೀತಾ ಇಲ್ಲ. ಪ್ಲಾಸ್ಟಿಕ್ಕನ್ನು ನಾವು ಡೈರೆಕ್ಟಾಗಿ ಭೂಮಿಗೆ ಹಾಕ್ತಾಯಿದ್ದೀವಿ, ನೀರಿಗೆ ಹಾಕ್ತಾಯಿದ್ದೀವಿ. ಇದು ಏನು ತೊಂದರೆ ಆಗ್ತಿದೆ, ಮತ್ತು ನಾವು ಬರ್ನ್ ಮಾಡ್ತಾಯಿದ್ದೀವಿ. ಇದರಿಂದ ಆಗ್ತಕ್ಕಂಥ ಅನಾಹುತಗಳನ್ನು ಕಡಿಮೆ ಮಾಡಿದ್ರೆ, ಮುಖ್ಯವಾಗಿ ಮಣ್ಣಿನ ಪದರದಲ್ಲಿ ಪ್ಲಾಸ್ಟಿಕ್ ಸೇರಿಕೊಂಡು ಕೃಷಿಗೆ ತೊಂದರೆ ಆಗುತ್ತೆ. ಒಂದು ಗಿಡ ಸರಾಗವಾಗಿ ಒಂದು ಬೇರನ್ನು ಭೂಮಿಯಲ್ಲಿ ಅಬ್ಸಾರ್ಬ್ ಮಾಡಬೇಕು ಅಂತಂದರೆ, ನ್ಯೂಟ್ರಿಯೆಂಟ್ ಅಬ್ಸಾರ್ಬ್ ಮಾಡಬೇಕಂತಂದರೆ, ಇದು ಸರಾಗವಾಗಿ ಭೂಮಿಯಲ್ಲಿ ಲೂಸ್ ಪೋರ್ಷನ್ ಆಫ್ ಸಾಯಿಲ್ ಇರಬೇಕು. ಆದರೆ ಇಲ್ಲಿ ಪ್ಲಾಸ್ಟಿಕ್ ಕಣಗಳು, ಪ್ಲಾಸ್ಟಿಕ್ ತುಣುಕುಗಳು ಎಲ್ಲ ಸೇರಿಕೊಂಡು ಹೆಚ್ಚು ಹೆಚ್ಚು ಭೂಮಿಯಲ್ಲಿ ಈ ವಾಟರ್ ರೀಚಾರ್ಜ್ ಕಡಿಮೆ ಆಗುತ್ತೆ. ಮತ್ತು ಭೂಮಿಯಲ್ಲಿರ್ತಕ್ಕಂಥ ಈ ನಾವು ಏನು ಕ್ರಾಪ್ಸ್ ಬೆಳಿತೀವಿ ತುಂಬ ತೊಂದರೆ ಆಗ್ತಾಯಿದೆ. ಬಟ್ ಮುಖ್ಯವಾಗಿ ರೂಟ್ ಸಿಸ್ಟಮ್ ಸರಾಗವಾಗಿ ಹೋಗ್ತಾ ಇಲ್ಲ. ಸೊ ಹೀಗೆ ಅನೇಕ ತೊಂದರೆಗಳು ಪ್ಲಾಸ್ಟಿಕ್ಕಿಂದ ಆಗ್ತಾಯಿರೋದ್ರಿಂದ ಪ್ಲಾಸ್ಟಿಕ್ಕನ್ನು ನಿರ್ಮೂಲನೆ ಮಾಡಬೇಕು, ಪ್ಲಾಸ್ಟಿಕ್ಕನ್ನು ಕಡಿಮೆ ಮಾಡಬೇಕು, ಪ್ಲಾಸ್ಟಿಕ್ಕನ್ನು ಜೀರೋ ಪ್ಲಾಸ್ಟಿಕ್ ಒಂದು ಎನ್ವಿರಾನ್ಮೆಂಟಾಗಿ ನಾವು ಚೇಂಜ್ ಮಾಡಿದಾಗ ಮಾತ್ರ, ಉಪಯೋಗಿಸ್ತಾ ಇರೋದು ಮಾತ್ರ ಸಾಧ್ಯವಾಗುತ್ತೆ ಅನ್ನೋದು ಬಗ್ಗೆ ನಾವು ಈ ಘೋಷವಾಕ್ಯದಿಂದ ತಿಳ್ಕೊಳ್ಬೇಕು. ಕಾರ್ಯಕ್ರಮದ ಕಡೆಯದಾಗಿ ವಿಶ್ವ ಭೂಮಿಯ ದಿನ ಈ ಸಂದರ್ಭದಲ್ಲಿ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಪ್ಲಾಸ್ಟಿಕ್ ಚೀಲಗಳನ್ನು ಬಳಸುವುದು ನಿಲ್ಲಿಸಬೇಕು, ಇದರಿಂದ ಮಾಲಿನ್ಯ ತಡೀಬಹುದು. ಸಾಮಾನ್ಯವಾಗಿ ನಾವು ಒಂದು ಪ್ರತಿನಿತ್ಯ ಮಾರ್ಕೆಟ್ಗೆ ಹೋಗ್ತೀವಿ, ಸುಮ್ಮನೆ ಕೈ ಬೀಸಿ ಹೋಗ್ತೀವಿ, ಅದ್ರ ಕೈ ಬೀಸಿ ಹೋಗೋ ಬದಲು ನಮ್ಮ ಮನೆಯಲ್ಲಿ ಒಂದು ಕೈ ಚೀಲ ತೊಗೊಂಡೋದ್ರೆ ಬರುವಾಗ ಒಂದು 5-10 ಪ್ಲಾಸ್ಟಿಕ್ ಚೀಲಗಳನ್ನು ಕಡಿಮೆ ಮಾಡ್ಬೋದು. ಮತ್ತು ಅದು ನಾವು ಮುನ್ಸಿಪಾಲ್ಟಿಗೆ ಅದೇ ಪ್ಲಾಸ್ಟಿಕ್ ಚೀಲನ ನಾವು ಬಿಸಾಡ್ತೀವಿ, ಅದು ತಗೊಂಡೋಗಿ ಅವರು ಕೂಡ ಅದನ್ನು ತಡೆಗಟ್ಟೋದಕ್ಕೆ ಭಾಳ ಕಷ್ಟ ಆಗುತ್ತೆ. ತ್ಯಾಜ್ಯವನ್ನು ವಿಂಗಡಿಸುವ ಮನೋಭಾವ ಬೆಳೆಸ್ಕೊಳ್ಬೇಕು. ಮುಖ್ಯವಾಗಿ ಗಟ್ಟಿ ಕಸ ಮತ್ತು ಒಣಕಸ ಮತ್ತು ತೇವಾಂಶ ಇರುವಂಥ ಕಸ ಸಪ್ರೇಟ್ ಮಾಡಿ ಸಾವಯವ ಆಹಾರ ಮತ್ತು ಉತ್ಪನ್ನಗಳನ್ನೇ ಖರೀದಿಸಬೇಕು. ಇದರಿಂದ ಸಾವಯವ ಕೃಷಿಗೆ ಉತ್ತೇಜನ ದೊರೆಯುವುದಲ್ಲದೆ ಕೀಟನಾಶಕ ಬಳಕೆ ತಪ್ಪುತ್ತದೆ. ನಿಮ್ಮ ಮನೆ ಹಿಂಭಾಗ ಅಥವಾ ಮುಂಭಾಗದಲ್ಲಿ ಚಿಕ್ಕದಾಗಿ ಕೈತೋಟ ಬೆಳೆಸ್ಕೊಳ್ಳಿ.
ಇದರಿಂದ ವಾತಾವರಣದಲ್ಲಿ ಹೆಚ್ಚಿನ ಪ್ರಮಾಣದ ಆಮ್ಲಜನಕ ಸೇರಲು ಕಾರಣವಾಗುತ್ತದೆ. ಪ್ಲಾಸ್ಟಿಕ್ ಬದಲು ಗಾಜಿನ ಬಾಟಲ್ಗಳನ್ನು ಬಳಸಲಾರಂಭಿಸಿ, ಇದರಿಂದಾಗಿ ಪ್ಲಾಸ್ಟಿಕ್ ಮರುಬಳಕೆ ಪ್ರಮಾಣ ಸಹಜವಾಗಿಯೇ ತಗ್ಗಲಿದೆ. ಗಿಡ ನೆಡಲು ಪರಿಸರ ದಿನ ಬರುವವರೆಗೂ ಕಾಯಬೇಕಿಲ್ಲ. ಸಾಧ್ಯವಾದಷ್ಟು ಗಿಡಗಳನ್ನು ನೆಡಲು ಪ್ರಯತ್ನಿಸಿ ಮತ್ತು ಇರುವ ಗಿಡಗಳನ್ನು ಕಾಪಾಡಿಕೊಳ್ಳಿ. ನೀವು ಇರುವ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ. ಮನೆಯ ಮಕ್ಕಳಲ್ಲಿ ಪರಿಸರ ಸಂರಕ್ಷಣೆ ಬಗ್ಗೆ ತಿಳಿ ಹೇಳಿ. ಬದುಕಿ ಬದುಕಲು ಬಿಡಿ, ನಮ್ಮ ಭೂಮಿಯನ್ನು ಸಂರಕ್ಷಿಸಿ ನಾವು ಸಹ ಬದುಕೋಣ ಎನ್ನುವ ಘೋಷ ವಾಕ್ಯದೊಂದಿಗೆ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಒಳ್ಳೆಯದು ಸರ್. ತಾವು ಇದುವರೆಗೂ ವಿಶ್ವ ಭೂಮಿಯ ದಿನ ಈ ಸಂದರ್ಭದಲ್ಲಿ ನಮ್ಮ ಆಕಾಶವಾಣಿಗೆ ಬಂದು ವಿಶ್ವ ಭೂಮಿಯ ದಿನ ಈ ವಿಚಾರದ ಬಗ್ಗೆ ಮಾತಾಡಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ ಸರ್. ಥ್ಯಾಂಕ್ ಯು.